ಈ ನಮ್ಮ ರಾಜ ಕಂಡಂಥ ಧೀಮಂತ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟಂಥವರು, ಶೋಷಿತ ಸಮಾಜಗಳ ಪರವಾಗಿ ಸದಾ ಧ್ವನಿ ಎತ್ತುತ್ತಾ ಬಂದಂಥ ಒಬ್ಬ ನಾಯಕ, ಈ ಒಂದು ವಿಚಾರದಲ್ಲಿ ಯಾರ ಜೊತೆಯೂ ಕೂಡ ರಾಜಿ ಆಗಿಲ್ಲ. ಅಂಥ ಒಬ್ಬ ನಾಯಕರ ಮೇಲೆ ಯಾವ BJP ಮತ್ತು JDS ಪಕ್ಷದವ್ರು ಕೊಡಿ, ಯಾವ ಒಬ್ಬ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ಒಂದು ಸಹಕಾರದೊಂದಿಗೆ ನಮ್ಮ ರಾಜ್ಯದ ಗವರ್ನರ್ ಅವರಿಗೆ ಮುಂದಿಟ್ಕೊಂಡು ಸಿದ್ದರಾಮಯ್ಯನವರಿಗೆ ಸಂಕಷ್ಟ ತರುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದರು. ಎರಡನೇದು, ನಮ್ಮ ರಾಜ್ಯದ ಹೈಕೋರ್ಟ್ ತೀರ್ಮಾನವನ್ನು ಕೊಟ್ಟಿದ್ದೆ, ನಾವು ಅದನ್ನು ಸ್ವಾಗತ ಮಾಡ್ತಾ ಇದ್ವಿ, ಅದರಲ್ಲಿ ಮತ್ತೊಂದು ಮಾತಿಲ್ಲ. ಆದರೆ ಇದೇ ರೀತಿ ಈ BJP ಪಕ್ಷದವರು ಕೇರಳ ರಾಜ್ಯದಲ್ಲಿರ್ಬೋದು, ತಮಿಳ್ನಾಡು ಇರ್ಬೋದು, ವೆಸ್ಟ್ ಬಂಗಾಳ ಇರ್ಬೋದು, ಅರುಣಾಚಲ ಪ್ರದೇಶ ಇರ್ಬೋದು, ಎಲ್ಲೆಲ್ಲಿ BJP ಪಕ್ಷ ಆಡಳಿತ ಇಲ್ಲವೋ ಆಯಾ ರಾಜ್ಯಗಳಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷ ಇರ್ಬೋದು, ಕಾಂಗ್ರೆಸ್ ಪಕ್ಷ ಎಲ್ಲಿ ಆಡಳಿತ ಮಾಡೋಕ್ಕಂತೆ ಅಲ್ಲಿರ್ತಕ್ಕಂಥ ಗವರ್ನರ್ಗಳನ್ನು ಮುಂದಿಟ್ಕೊಂಡು ಅಲ್ಲಿ ವಿಪರೀತ ಕಾಟವನ್ನು ಕೊಡೋಕ್ಕಂತಾರೆ. ಅಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವದಿಂದ ಆಯ್ಕೆ ಆದಂಥ ಜನರಿಂದ ಆಯ್ಕೆ ಆದಂಥ ಸರ್ಕಾರವನ್ನು ಕೆಡುವುದೇ ಇವರು ಮೂಲ ಉದ್ದೇಶ ಆಗೈತೆ, ಇವರ ಅಜೆಂಡಾ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅದೇ ರೀತಿ ಸಿದ್ದರಾಮಯ್ಯವರು ಕೂಡ ಇಲ್ಲಿ ಅದೇ ಒಂದು ಪರಿಸ್ಥಿತಿ ಬಂದೈತಿ. ಇವತ್ತಿನ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಹಿಂದ ಸಂಘಟನೆ ವತಿಯಿಂದ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಇವತ್ತು ತುರ್ತಾಗಿ ನಮ್ಮ ರಾಷ್ಟ್ರೀಯ ಅಹಿಂದ ಸಂಘಟನೆ ಒಂದು ಕಾರ್ಯಕಾರಿ ಸಮಿತಿ ಸಭೆಯನ್ನು ಕರೆದು ಇವತ್ತಿನ ಅಜೆಂಡಾ ಏನಪ್ಪ ಅಂತಂದರೆ, ಸಿದ್ದರಾಮಯ್ಯನವರಿಗೆ ನಾವು ನೈತಿಕ ಬೆಂಬಲವನ್ನು ಕೊಡಬೇಕು. ಈ ರಾಜ್ಯದಲ್ಲಿರ್ತಕ್ಕಂಥ ಸಮಗ್ರವಾದಂಥ ಸುಮಾರು 76% ಅಹಿಂದವರೆಗೆ ಏನಿದೆಲ್ಲ ಇವತ್ತು ಯಾವುದೇ ಪಕ್ಷದಲ್ಲಿರ್ಬೋದು, ಮಾನಸಿಕವಾಗಿ ಸಿದ್ದರಾಮಯ್ಯನವರಿಗೆ ಅವರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಕೂಡ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ 135 ಕಾಂಗ್ರೆಸ್ ಶಾಸಕರು ಮತ್ತು ಮಂತ್ರಿಮಂಡಲ DK ಶಿವಕುಮಾರ್ ಅವರ ಇರ್ಬೋದು, ಆಮೇಲೆ ಸತೀಶ್ ಜಾರಕಿಹೊಳಿ ಅವರು, GParameswar ರಾಜ್ ಎಲ್ಲರೂ ಸಿದ್ದರಾಮಯ್ಯನವ್ರಿಗೆ ಬೆಂಬಲವಾಗಿ ನಿಂತಿದ್ದಾರೆ, ಬಿಟ್ಟು ಕೊಟ್ಟಿಲ್ಲ. ಅದನ್ನು ಕೂಡ ನಾವು ಇವತ್ತು ಶ್ಲಾಘನೀಯ, ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ರಾಷ್ಟ್ರೀಯ ಅಹಿಂದ ಸಂಘಟನೆಯಿಂದ ಇದೇ ಹುಬ್ಬಳ್ಳಿಯಿಂದ ಬೆಂಗಳೂರವರೆಗೆ ಕರ್ನಾಟಕದ ಅಹಿಂದ ನಾಯಕನ ಉಳಿವಿಗಾಗಿ, ಅಹಿಂದ ಒಂದು ನಾಯಕನ ಉಳಿವಿಗಾಗಿ ಸಂವಿಧಾನ ಜಾಗೃತ ಕಾರ್ಯಕ್ರಮವನ್ನು ನಾವು ಹುಬ್ಬಳ್ಳಿಯಿಂದ ಬೆಂಗಳೂರು ವಿಧಾನಸೌಧವರೆಗೆ ನಾವು ಏನೈತಲ್ಲ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಸಂಘಟನೆಯಲ್ಲಿ ಎಲ್ಲ ಶೋಷಿತ ವರ್ಗದ ಸಂಘಟನೆಕಾರರು ಇರ್ಬೋದು, ಎಲ್ಲ ದಲಿತ ಪರ ಸಂಘಟನೆಕಾರರು ಇರ್ಬೋದು, ಎಲ್ಲ ಅಹಿಂದ ಸಂಘಟನೆಕಾರರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇಲ್ಲಿನಿಂದ ನಾವು ಎಲ್ಲ ಅಹಿಂದ ವರ್ಗದ ಜನರನ್ನು ಜಾಗೃತಿ ಮಾಡ್ಕೊಂತ ಯಾವಾಗಲೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು, ನಿಮ್ಮ ಬೆಂಬಲಕ್ಕೆ ನಾವು ಇದ್ದೇವೆ, ಎಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನೀವು ದೃಢ ನಿರ್ಧಾರದಿಂದ ಹಿಂದೆ ಸರಿಯಾಕೋಬೇಡ್ರಿ, ನೀವು ರಾಜೀನಾಮೆ ಕೊಡಲಾರ್ದಂಗೆ ನೀವು ಆಡಳಿತ ಮಾಡ್ಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸಂವಿಧಾನ ಒಂದು ಜಾಗೃತ ಕಾರ್ಯಕ್ರಮವನ್ನು ನಾವೇನದವಲ್ಲ, ನಾವು ಸಂವಿಧಾನ ಪೀಠಿಕೆಯನ್ನು ಇಟ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಬುದ್ಧ ಬಸವಣ್ಣವರ ಒಂದು ಫೋಟೋ ಇಟ್ಟುಕೊಂಡು ಏನೈತಲ್ಲ ನಾವು ಇಲ್ಲಿನಿಂದ ಜಾಥಾ ಓಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್. 3ನೇ ತಾರೀಕು ಪಿಕ್ಸವನ್ನು ಮಾಡಿದ್ದೇವೆ ನಾವು. ಇದು ಇದೆಲ್ಲ ವೆಹಿಕಲ್ ಮುಖಾಂತರ ಸರ್, ಪಾದಯಾತ್ರೆ ಎಲ್ಲ ವೆಹಿಕಲ್ ಮುಖಾಂತರ ಟ್ರ್ಯಾಕ್ಸ್ ಈಗ ಸುಮಾರು ಭಾಳ ಟ್ರ್ಯಾಕ್ಸ್ ಇರ್ಬೋದು, ಕಾರ್ ಇರ್ಬೋದು, ಆದರೆ 2 ಕ್ಯಾಂಟರ್ ಗಾಡಿ ನಾವು ಮಾಡ್ತಿದ್ದೀವಿ. ಕ್ಯಾಂಟರ್ ಗಾಡಿಗೆ ಮುಂದೆ ನಾವು ಅಂಬೇಡ್ಕರ್ ಅವರು ಮತ್ತು ಬುದ್ಧ ಬಸವಣ್ಣವರ ಒಂದು ಭಾವಚಿತ್ರ ಅಂಟಿಸಿ ಸಿದ್ದರಾಮಯ್ಯನವರ ಒಂದು ಭಾವಚಿತ್ರದೊಂದಿಗೆ ಆಮೇಲೆ ನಮ್ಮ ಸಂವಿಧಾನದ ಏನು ಘೋಷಣೆಗಳೇನದವಲ್ಲ, ನಮ್ಮ ಪೀಠಿಕೆ ಏನದವಲ್ಲ, ಅವನ್ನೆಲ್ಲ ನಾವು ಅದನ್ನು ಅದರಲ್ಲಿ ಪ್ರಿಂಟ್ ಮಾಡಿಸಿ ದೊಡ್ಡ ಕಟೌಟ್ ಮಾಡಿಸಿ ಅದನ್ನು ನಾವೇನೈತಲ್ಲ ಸುಮಾರು ಇದು ಹುಬ್ಬಳ್ಳಿ ಒಂದು ಗ್ಲಾಸಸ್ ಅಥವಾ ಅಂಬೇಡ್ಕರ್ ಸರ್ಕಲ್ ಏನೈತಲ್ಲ ಗಾಂಧಿ ಸರ್ಕಲ್ ಇದು ನಮ್ಮ ಇಂದಿರಾ ಗಾಂಧಿ ಗ್ಲಾಸಸ್ಲಿಂದ ಚೆನ್ನಮ್ಮ ಸರ್ಕಲ್ಗೆ ಬಂದು ಚೆನ್ನಮ್ಮ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಯಾವ ಸಂಗೊಳ್ಳಿ ರಾಯಣ್ಣವ್ರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅಂಬೇಡ್ಕರ್ ಅವರ ಸರ್ಕಲ್ಗೆ ಬಂದು ಅಲ್ಲಿ ಮಾಲಾರ್ಪಣೆ ಮಾಡುವ ಮುಖಾಂತರ ಏನದಲ್ಲ ಕುಂದಗೋಳ ಮಾರ್ಗವಾಗಿ ನಾವು ಹಿಂಗೆ ಶಿಗ್ಗಾಂವ್ ಮಾರ್ಗವಾಗಿ ಹಾವೇರಿ ಆಮೇಲೆ ಕಾಗಿನೆಲೆ ಆಮೇಲೆ ಚಿತ್ರದುರ್ಗ ಆಮೇಲೆ ತುಮಕೂರು ಮಾರ್ಗ ಒಂದು 5-6 ಜಿಲ್ಲೆಗಳು ಈ ಸಂಪರ್ಕದಲ್ಲಿ ಬರ್ತಾ ಇದೆ ಸರ್. 2 ದಿವಸ ಈಗ ಹಾಟು ಚಿತ್ರದುರ್ಗ ಈಗ 1000+ ಜನ ಬರ್ತಾರೆ ಸರ್. ಅದರಲ್ಲಿ ಮತ್ತೊಂದು ಮತ್ತಿಲ್ಲ ಅಂದರೆ ಈಗ ನಾವಿಲ್ಲೇ 3ನೇ ತಾರೀಕಿಗೆ ನಾವಿಲ್ಲಿ ಚಾಲನೆ ಕೊಟ್ಟು ನಾವು ಶುರು ಮಾಡಿದ್ವಿ ಅಂದರೆ ಆಯಾ ಜಿಲ್ಲೆಯವರು ಅಲ್ಲೇ ಪಾಲ್ಗೊಂಡು ಬಂದುಬಿಡ್ತಾರೆ. ಅದರಲ್ಲಿ ಹೆಚ್ಚಿನ ಪ್ರಮಾಣದೊಳಗೆ ಜನರನ್ನು ನಾವಿಲ್ಲಿ ಕರೆಸಿಸ್ತೀವಿ. ಕರೆಸಿಸ್ಕೊಂಡು ದಾರಿಯುದ್ದಕ್ಕೂ ಈಗ ನಮ್ಮ ಪದಾಧಿಕಾರಿಗಳೆಲ್ಲ ಹೇಳಿದ್ರು ನಾನು ಹುಟ್ಟದ್ದು ನೋಡ್ಕೋತೀನಿ, ನಾಷ್ಟದ್ದು ನೋಡ್ಕೋತೀನಿ, ಬಂದಂಥ ನಮ್ಮ ಕಾರ್ಯಕ್ರಮದ ನಮ್ಮ ಜನರಿಗೆಲ್ಲ ಅಹಿಂದ ಸಂಘಟನೆ 1000+ ಜನ ಬಂದರೂ ಕೂಡ ನಾವು ಏನಂತಲ್ಲ ನಾವು ಅನ್ನ ನೀರಿಂದ ಯಾವುದು ಕೊರಿತಾ ಇಲ್ಲ ನೋಡ್ಕೋತೀವಿ ಅಂತೇಳಿ ನಮ್ಮ ಪದಾಧಿಕಾರಿಗಳು ಕೂಡ ಹೇಳಿದರು. ಅನೇಕ ಅಹಿಂದ ಮುಖಂಡಗಳು ಕೂಡ ನಮಗೆ ಫೋನ್ ಮಾಡಿ ಧೈರ್ಯವನ್ನು ಕೂಡ ತುಂಬಿದ್ದಾರೆ. ಬೆಂಗಳೂರು ವಿಧಾನಸೌಧವರೆಗೆ ಹೋಗಿ ಬೆಂಗಳೂರು ವಿಧಾನಸೌಧಕ್ಕೂ ಎಂಡು
ಅಲ್ಲಿ ಹೋಗಿ ನಮ್ಮ ಅಲ್ಲ ಅಲ್ಲಿ ಅಲ್ಲಿ ಮಟ್ಟ ಹೋಗಿ ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಕೊಟ್ಟು ಇಡೀ ಕರ್ನಾಟಕದ ಹಿಂದೆ ಜನ ಮತ್ತು ಎಲ್ಲ ವರ್ಗದ ಜನರು ನಿಮ್ಮ ಬೆನ್ನ ಹಿಂದೆ ಅದಾರ ಅಂತಕ್ಕಂಥ ಒಂದು ಬೆಂಬಲವನ್ನು ಕೊಟ್ಟು ನಾವು ಅಲ್ಲಿಗೆ ನಾವು ಇಲ್ಲ ಅಲ್ಲಿ ಕಾರ್ಯಕ್ರಮ ಏನು ಮಾಡಲ್ಲ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಅದನ್ನು ಕಾರ್ಯಕ್ರಮ ಅಂತ್ಯ ಮಾಡಿ ಆಮೇಲೆ ಫ್ರೀಡಮ್ ಪಾರ್ಕ್ಗೆ ನಾವು ಕಾರ್ಯಕ್ರಮ ಮಾಡ್ತೀವಿ. ಇದು ಕಾಂಗ್ರೆಸ್ ಇದು ಪಕ್ಷಾತೀತ ವೇದಿಕೆ ಸರ್, ಇದು ರಾಷ್ಟ್ರೀಯ ಹಿಂದೂ ಸಂಘಟನೆ, ಇದೇನೈತಲ್ರಿ, ಇದು ಪಕ್ಷಾತೀತ ವೇದಿಕೆ. ಇಲ್ಲಿ ಅಭಿಮಾನಿ ಇದ್ದಂಥವ್ರನ್ನೇ ಕಾಂಗ್ರೆಸ್ ಮುಖಂಡರು ಬರ್ತಾರೆ, ಎಲ್ಲ ಪಕ್ಷದವರು ಬರ್ತಾರೆ ಇದರಲ್ಲಿ. ನಮಗೆಲ್ಲ ಬೆಂಬಲ ಕೊಡಕಂದ್ರೆ ಬಿಜೆಪಿಯಲ್ಲಿ ಇದ್ದಂಥವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ ಅನೇಕ ಜನ. ನಾವು ಕೂಡ ಸಿದ್ದರಾಮಯ್ಯನವ್ರ ಅಭಿಮಾನಿಗಳಿದ್ದೀವಿ, ನಿಮ್ಮ ಹೋರಾಟಕ್ಕೆ ನಮ್ಮದು ಬೆಂಬಲ ಐತಿ, ನಿಮಗೆ ನಾವು ಆರ್ಥಿಕವಾಗಿಯೂ ಕೂಡ ನಾವು ಸಹಾಯ ಮಾಡ್ತೀವಿ. ಯಾವ ರೀತಿ ಆರ್ಥಿಕವಾಗಿ ಸಹಾಯ ಅಂತಂದರೆ ನಿಮ್ಗೆ ಏನಿತ್ತಲ್ಲ, ಏನು ಬೇಕು ನಿಮ್ಮ ನಡುವು ಉಪಹಾರ ಅವನ್ನೆಲ್ಲ ನಾವು ನೋಡ್ಕೋತೀವಿ, ಬಟ್ ನಮ್ಮ ಹೆಸರುಗಳನ್ನು ಎಲ್ಲಿ ಹೇಳ್ಬೇಡ ಅಂತಕ್ಕಂಥ ಅನೇಕ ಜನ ಹೇಳಿದ್ದಾರೆ. ಜೆ ಡಿ ಎಸ್ ಲೀಡರ್ಸ್ ಕೂಡ ಸಾಕಷ್ಟು ಜನ ಹೇಳ್ಯಾರ, ಈಗ ನಮ್ಮ ಬೀದರ್ ಗುಲ್ಬರ್ಗ ಭಾಗದವರು ಕೂಡ ಅಲ್ಲಿ ಕೂಡ ಸಾಕಷ್ಟು ಜನ ಹೇಳ್ಯಾರ. ಈ ಭಾಗದ ಕಾರ್ಯಕ್ರಮ ಅಂತ ಸಮಾವೇಶ ಏನಿಲ್ಲ ಸರ್. ಈಗ ಈಗ ಅಂದ್ರೆ ನಮ್ಮ ಈಗ ಉದಾಹರಣೆಗೆ ಬೇರೆ ಬೇರೆ ಜಿಲ್ಲೆ ಕೊಂಡಾಗ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಬರ್ತಾರೆ ಅಲ್ಲಿ. ಅಲ್ಲಿ ಯಾವ ಊರ ಎಲ್ಲ ಹಳ್ಳಿ ಸಿಟಿಯಲ್ಲಿ ಬರ್ತಾವೋ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ಕೊಂತ ಹೋಗ್ತಾವೆ. ಒಂದು 10-10 ನಿಮಿಷ ಅಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯನವ್ರ ಪರವಾಗಿ ಜಾಗೃತಿ ಮೂಡಿಸ್ಕೊಂತ ಅದೇ ಜಾಗೃತಿ ಮಾಡ್ಕೊತ ಹೋಗ್ತೇವೆ ನಾವೆಲ್ಲ. ಒಂದು ಇಲ್ಲಿ ಮೂಲ ಉದ್ದೇಶ ಸರ್, ಇನ್ನೊಂದು ಏನಂತಂದ್ರೆ ಇವತ್ತು BJP JDSನವ್ರಿಗೆ ಇವತ್ತು ಅಮಿತ್ ಶಾ ಮೋದಿ ಅವ್ರನ್ನ ಮುಂದಿಟ್ಕೊಂಡು ಗವರ್ನರ್ ಮುಂದಿಟ್ಕೊಂಡು ಇವ್ರು ಆಟ ಆಡಕ್ಕಂದ್ರೆ ನಮ್ಮನ್ನು ಕಾಪಾಡ್ತಕ್ಕಂಥ ದೇವರಾದಂಥ ನಮ್ಮ ದೇಶದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮುಂದಿಟ್ಕೊಂಡು ಅವ್ರ ವಿಚಾರಧಾರೆಗಳನ್ನ ಮುಂದಿಟ್ಕೊಂಡು ಸಂವಿಧಾನ ಉಳಿದ್ರೆ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯಲ್ಲ. ಈಗ ಇದು ಸಿದ್ದರಾಮಯ್ಯನವರು ಒಬ್ಬರೇ ಅಲ್ಲ, ಇಂದ ದೇವರಾಜ ಅರಸರನ್ನು ಕೂಡ ಇದೇ ರೀತಿ ಮುಗಿಸಿದ್ರು. ದೇವರಾಜ ಅರಸರವರಿಗೆ ಕೊಟ್ಟಂಥ ಕಾಟಗಳನ್ನು ಒಂದಲ್ಲ ಎರಡಲ್ಲ. ಅದೇ ರೀತಿ ಎಸ್ ಬಂಗಾರಪ್ಪನವರು ಕೂಡ ಇದೇ ರೀತಿನ ಮುಗಿಸಿದ್ರು. ಎಸ್ ಬಂಗಾರಪ್ಪನವ್ರು ಕೂಡ ಒಬ್ಬ ಧೀಮಂತ ನಾಯಕರು, ಅದ್ರಾಗ ಮತ್ತೊಂದು ಮಾತಿಲ್ಲ. ಯಡಿಯೂರಪ್ಪನವ್ರಿಗೆ ಕೊಟ್ಟಿದ್ದಾರೆ ಸರ್, ಬಟ್ ಯಡಿಯೂರಪ್ಪನವ್ರ ಕಾನ್ಸೆಪ್ಟೇ ಬೇರೆ ಇದೆ ಸರ್, ಸಿದ್ದರಾಮಯ್ಯನವ್ರ ಕಾನ್ಸೆಪ್ಟೇ ಬೇರೆ ಇದೆ. ಆದ್ರೆ ಯಡಿಯೂರಪ್ಪನವ್ರು ಅಹಿಂದ ನಾಯಕರಲ್ಲ ಅಲ್ರಿ, ಯಡಿಯೂರಪ್ಪನವ್ರು ಅಹಿಂದ ನಾಯಕರಲ್ಲ, ಹೋರಾಟಗಾರ ಇಲ್ಲ, ಜಾತಿನ ನೋಡಿ ಹೋರಾಟ ಮಾಡ್ತಾರೆ. ಇಲ್ಲೇ ನಮ್ಮ ರಾಷ್ಟ್ರೀಯ ಯುವ ಘಟಕದ ಲಿಂಗಾಯತ್ ಸಮಾಜದ ಅಧ್ಯಕ್ಷ ರಾಜಶೇಖರ ಮನ್ಸಿಕ್ ಅವರು ಇದ್ದಾರೆ. ನ್ಯಾಯಾಲಯದ ತೀರ್ಪಿಗೆ ನಾವು ಇರೋದಿಲ್ಲ, ಅದನ್ನ ನಾವು ಫಸ್ಟ್ಗೆ ಸ್ವಾಗತ ಮಾಡೇವಿ. ಗವರ್ನರ್ ತಿರ್ಗೊಂಡಂತ ತೀರ್ಮಾನಕ್ಕೆ ನಾವು ವಿರೋಧ ಮಾಡಿದ್ವಿ, ಅವ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ, ಅವ್ರ ವಿರುದ್ಧ ನಾವು ಧ್ವನಿನ ಎತ್ತಿದ್ವಿ. ನ್ಯಾಯಾಲಯದ ತೀರ್ಪನ್ನು ನಾವು ಸ್ವಾಗತ ಮಾಡಿದ್ದೇವೆ. ಆದ್ರೆ ಒಂದೇನಂತಂದ್ರೆ ಬೇರೆ ಬೇರೆ ವಿಷಯಗಳನ್ನು ಮುಂದಿಟ್ಟುಕೊಂಡು ಈ ರೀತಿ ಅವರು ಹತ್ಕೋಂತ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಅದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಸ್ಪಷ್ಟ ಐತಿ, ಆ ಒಂದು ಅಲ್ಲ ಅವ್ರ ವಿಚಾರಣೆ ಒಂದು ಸರ, ಕೋರ್ಟನ್ನು ಆದೇಶ ಮಾಡಿದ್ದು ವಿಚಾರಣೆ, ಅವ್ರ ಮೇಲೆ ಏನು ಕೇಸ್ ದಾಖಲು ಮಾಡ್ರಿ ಅಂತ ಹೇಳಿಲ್ಲ, FIR ದಾಖಲು ಮಾಡ್ರಿ ಅಂತ ಹೇಳಿಲ್ಲ, ಯಾವ ರಾಜ್ಯಪಾಲರು ಏನು ಅವರ ಅನುಮತಿ ಕೇಳಿದ್ರಲ್ಲ ಅದರಲ್ಲಿ 90% ಅವನ್ನ ರದ್ದುಪಡಿಸ್ತು ಕೋರ್ಟು. ಬರೀ ಒಂದೇ 17A ಒಂದು ಮಾತ್ರ ಹೇಳ್ತಲ್ಲ, ವಿಚಾರಣೆ ಮಾಡಕ್ಕೆ ಅಡ್ಡಿಲ್ಲ ಅಂತ ಸರ್. ಈಗ ಒಬ್ಬ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಅವರನ್ನು ನೀವೇನೈತಲ್ಲ, ನೀವು ವಿಚಾರಣೆ ಮಾಡಬಹುದು, ಅದರಲ್ಲಿ ಕೂಡ ಅವರ ಅಪರಾಧ ಅಂತ ಏನು ಕಂಡು ಬಂದಿಲ್ಲ ಅಲ್ಲ ಸರ್, ಅದನ್ನು ವಿಚಾರಣೆ ಮಾಡಿದಂತ ಕೋರ್ಟ್ ಹೇಳಿ ಡೈರೆಕ್ಟ್ ಆಗಿ ಹಸ್ತಕ್ಷೇಪ ಇಲ್ಲ ಇಲ್ಲ ಅಲ್ಲ, ನಾನು ಅದನ್ನ ಅನ್ನಕ್ಕಂತಿಲ್ಲ. ಅವರು ಕೋರ್ಟ್ ತೀರ್ಮಾನ ಸ್ವಾಗತ ಮಾಡೇವಿ. ಒಂದೇನು ಸರ್, ನಮ್ಮ ಅಜೆಂಡ್ ಇಷ್ಟ, ಅದೇನಿರಲಿ, ಸಿದ್ದರಾಮಯ್ಯನವರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಅದ. ಇವತ್ತು ಕೋರ್ಟ್ ತೀರ್ಪನ್ನು ನಾವು ಸ್ವಾಗತ ಮಾಡ್ತೀವಿ, ಅದ್ರ ವಿರುದ್ಧ ನಮ್ದು ಯಾವುದೇ ಟೀಕೆ ಟಿಪ್ಪಣಿ ಇಲ್ಲ. ಆದರೆ ಒಂದು ಏನಂತಂದ್ರೆ, ಇಂಥ ವಿಚಾರದಲ್ಲಿ ಯಾರು ಸಮಾಜದ ನಾಯಕರದಾರ, ಯಾರು ಶೋಷಿತ ಸಮಾಜಗಳ ಹಿತವನ್ನು ಕಾಪಾಡ್ತಕ್ಕಂಥ ನಾಯಕರನ್ನು ಹತ್ಕೊಂಥ ಕೆಲಸ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ರಾಜ ದೇಶದ ಮೂಲೆ ಮೇಲೆಯಲ್ಲೂ ಕೂಡ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಐತಿ ಅನೇಕ ವಿಚಾರಗಳಲ್ಲಿ. ಇವತ್ತು ಅರುಣಾಚಲ ಪ್ರದೇಶ ರಾಜ್ಯಪಾಲರು ಕೂಡ ಅದನ್ನು ಇದು ಮಾಡ್ತಾವ್ರು. ಇಡೀ ದೇಶದ ಬೇಡ, ಕೋರ್ಟ್ ಆರೋಪಗಳನ್ನ
ಸಿದ್ದರಾಮಯ್ಯನವರು ನಿರಪರಾಧಿನ ಇಡೀ ರಾಜ್ಯ ಅಲ್ಲಿ ಒಂದ್ ವಿಚಾರಗಳು ಯಾವ ಡಾಕ್ಯುಮೆಂಟ್ ಅಲ್ಲಿ ಸಿದ್ದರಾಮಯ್ಯ ಅವರು ಸಹಿ ಮಾಡ್ಯಾರ, ಯಾವ ಡಾಕ್ಯುಮೆಂಟ್ ಅಲ್ಲಿ ಇದನ್ನು ಕೊಟ್ಟೆ ಅಂತ ಲಿಖಿತವಾಗಿ ಎಲ್ಲ ಹೇಳ. ಅದಕ್ಕೆ ನಾನು ಹಾಕದ ಏನ್ ಸರ, ಹೈಕೋರ್ಟ್ ತೀರ್ಪಿನ ವಿರುದ್ಧ ನಮ್ದು ಯಾವುದು ಹೇಳಿಕೆ ಇಲ್ಲ, ಹೈಕೋರ್ಟ್ ತೀರ್ಪಿನ ಹೇಳಿಕೆ ವಿರುದ್ಧ ನಮ್ದು ಯಾವುದು ಸರ್. ಅವ್ರು ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಬೆಂಬಲ ಪ್ರೊಟೆಸ್ಟ್ ಮಾಡಕ್ಕಂತಿಲ್ಲ, ಪ್ರತಿಭಟನೆ ಮಾಡಕ್ಕಂತಿಲ್ಲ ಸರ್. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದವರು ಮಾಡ್ತಾ ಇದ್ದಾರೆ ಸರ್. ಸರ್ ಈಗ ಒಂದು ಸರ್ ಈ ವಿಷಯ ಇಲ್ಲ, ಜಡ್ಜ್ಮೆಂಟ್ ನಾವು ಕೊಡಕ್ಕಂತೀನಿ ಸರ್. ಒಂದು ಏನಂತ ಒಂದು ಅಲ್ರಿ ಸರ್, ಒಂದು ದೇವರಾಜ ಅರಸುವರೆಗೂ ಕೂಡ ಅನೇಕ ರೀತಿ ಕಾಟಗಳನ್ನು ಕೊಟ್ಟರು.